ನಮ್ಮ ಯೋಜನೆ ಬಡವರಿಗೆ ಬಂಡವಾಳ ಶಾಹಿಗಳಿಗೆ ಅಲ್ಲ. ಬಿಜೆಪಿ 600 ಭರವಸೆಯನ್ನು ಕೊಟ್ಟು ಶೇಕಡ 10% ಮಾತ್ರ ಈಡೇರಿಸಿದೆ, ಆದ್ರೂ ಕೂಡ ಈಡೇರಿಸಿಲ್ಲ ಅನ್ನುವಂಥ ವಿಚಾರವನ್ನು ನೋಡಿ. ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯನವರು ವಾಗ್ದಾಳಿಯನ್ನು ನಡೆಸಿದ್ರು. 600 ಭರವಸೆಯಲ್ಲಿ 10% ಕೂಡ ಅವರು ಈಡೇರಿಕೆಯನ್ನು ಮಾಡಿಲ್ಲ. ನಮ್ಮ ಯೋಜನೆ ಬಡವರಿಗೆ ಬಂಡವಾಳ ಶಾಹಿಗಳಿಗೆ ಅಲ್ಲ, ಬಿಜೆಪಿ 600 ಭರವಸೆಯನ್ನು ಕೊಟ್ಟು ಶೇಕಡ 10% ಕೂಡ ಈಡೇರಿಸಿಲ್ಲ. ಈ ಯೋಜನೆಗಳಿಂದ ರಾಜ್ಯ ಆರ್ಥಿಕ ದಿವಾಳಿ ಆಗತ್ತೆ ಅಂತ ಹೇಳ್ತಾ ಇದ್ರು. ಶಕ್ತಿ ಯೋಜನೆಯ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಆಕ್ರೋಶವನ್ನ ಹೊರಹಾಕಿದ್ರು. ಎಷ್ಟೇ ಕಷ್ಟ ಬಂದರೂ 5 ಗ್ಯಾರಂಟಿ ಯೋಜನೆಯನ್ನು ನಾವು ಜಾರಿಗೆ ತಂದೇ ತರ್ತೀವಿ, ಬಿಜೆಪಿಯವರು ನಮಗೆ ಪಾಠ ಮಾಡ್ತಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯವರು ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಗ್ಯಾರಂಟಿಯನ್ನು ಇವತ್ತು ಚಾಲನೆ ನೀಡಿದರು. ಅದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಅವರು ಕೊಟ್ಟಿರುವಂಥ 600 ಭರವಸೆಗಳಲ್ಲಿ 10% ಕೂಡ ಅವರು ಈಡೇರಿಸಿಲ್ಲ ಅಂತೇಳಿ. ಕಾಂಗ್ರೆಸ್ ಸರ್ಕಾರ ಹಿಂದೆ 2013-18 ಇದ್ದಾಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಈಗಲೂ ಎಷ್ಟು ಏನೇ ಗೇಲಿಗಳನ್ನು ಮಾಡಿದ್ರು ಕೂಡ ಕೆಲವರು ಹೇಳಿದ್ರು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ನಾನಿವತ್ತು ಹೇಳ್ತೇನೆ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೇಳ್ತೇನೆ, ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿ ಹೇಳ್ತೇನೆ, ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಎಷ್ಟೇ ಕಷ್ಟ ಬರಲಿ 5 ಗ್ಯಾರಂಟಿಗಳನ್ನು ಈಡೇರಿಸೇ ತೀರ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೊಟ್ಟ ಮಾತಿನಿಂದ ಹಿಂದೆ ಸರಿತಕ್ಕಂಥ ಪ್ರಶ್ನೆ ಇಲ್ಲ. ಕೊಡುವಾಗ ಯೋಚನೆ ಮಾಡಲಿಲ್ಲ, ಯೋಚನೆ ಮಾಡಿದೆ ಮಾಡಿದ್ವಾ, ಸ್ವಲ್ಪ ದುಬಾರಿ ಆಗ್ಬೋದು, ಆರ್ಥಿಕ ಭಾರ ಆಗ್ತದೆ. ಯಾಕಂದ್ರೆ ಈಗಾಗಲೇ ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ, ಸದ್ದೂಗಿಸ್ಬೇಕು. ಎಲ್ಲ ಈ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಟರೆ ಇಡೀ ಒಂದು ವರ್ಷಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು 59,000 ಕೋಟಿ ರೂಪಾಯಿ. 59,000 ಕೋಟಿ ರೂಪಾಯಿ ಈಗಾಗಲೇ ಏಪ್ರಿಲ್ ಮೇ ತಿಂಗಳು ಮುಂದೋಗಿದೆ, ಜೂನ್ ಜುಲೈನಿಂದ 2 ಪ್ರೋಗ್ರಾಮ್ಗಳು 2 ಗ್ಯಾರಂಟಿಗಳು ಚಾಲ್ತಿ ಆಯ್ತವೆ. ಗೃಹ ಲಕ್ಷ್ಮಿ ಕಾರ್ಯಕ್ರಮ ಮೋಸ್ಟ್ ಲೈಕ್ಲಿ ಆಗಸ್ಟ್ 16 ಜಾರಿ ಆಗ್ತದೆ. ಎಲ್ಲ ಕಾರ್ಯಕ್ರಮಗಳು ಈ ತಿಂಗಳುಗಳನ್ನ ಕಳೆದರೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಹಣ more than 40,000 crores. ಇದು ಎಷ್ಟು ಹಣ ಖರ್ಚು ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಜನರಿಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ನೀಡಿದ ಅಕ್ಕಿಯನ್ನ ಬಿಜೆಪಿ ಕಡಿತ ಮಾಡಿದ್ರು, ದುಡ್ಡಿಲ್ಲ ಅಂತ 5 ಕೆಜಿಗೆ ಅಕ್ಕಿಯನ್ನ ಕಡಿಮೆ ಮಾಡಿದ್ರು. ಆದರೆ ನಾವು ಈಗ 10 ಕೆಜಿ ಆಹಾರ ಧಾನ್ಯವನ್ನ ಕೊಡ್ತಿದ್ದೇವೆ, ಇದಕ್ಕೆ 10,100 ಕೋಟಿ ರೂಪಾಯಿ ಬೇಕಾಗತ್ತೆ ಅನ್ನುವಂಥ ವಿಚಾರವನ್ನ ಇದೇ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಇವತ್ತು ಮಾತನಾಡಿದರು. ಹಸಿವು ಮುಕ್ತ ರಾಜ್ಯ ಆಗಬೇಕು, ಅದಕ್ಕಾಗಿ ಈ ಯೋಜನೆ. ಹಸಿದವನಿಗೆ ಗೊತ್ತು ಹಸುವಿನ ಬೆಲೆ ಏನು ಅಂತ ಸಿದ್ದರಾಮಯ್ಯ ರೋಷಾವೇಶವಾಗಿ ಇವತ್ತು ಮಾತನಾಡಿದರು. ಸೊ ನಾವು ನೀಡಿರುವಂಥ ಅಕ್ಕಿಯನ್ನು ಬಿಜೆಪಿಯವರು ಕಡಿತ ಮಾಡಿದರು, ದುಡ್ಡಿಲ್ಲ ಅಂಥೇಳಿ 5 ಕೆಜಿಗೆ ಅಕ್ಕಿಯನ್ನು ಕಡಿಮೆ ಮಾಡಿದರು. ಆದರೆ ನಾವು ಈಗ 10 ಕೆಜಿ ಆಹಾರ ಧಾನ್ಯವನ್ನು ಕೊಡ್ತೀವಿ, ಇದಕ್ಕೆ 10,100 ಕೋಟಿ ರೂಪಾಯಿ ಬೇಕಾಗತ್ತೆ. ಶಕ್ತಿ ಯೋಜನೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟರು. ಹಸಿವು ಮುಕ್ತ ರಾಜ್ಯ ಆಗಬೇಕು, ಅದಕ್ಕಾಗಿ ಈ ಯೋಜನೆ. ಹಸಿದವನಿಗೆ ಗೊತ್ತು ಹಸುವಿನ ಬೆಲೆ ಏನು ಅಂತ ಆಕ್ರೋಶವನ್ನು ಹೊರಹಾಕಿದರು. ನಾನು 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದ್ದೆ ನಮ್ಮ ಸರ್ಕಾರ ಇದ್ದಾಗ. ನಾನು ಕೇಳಿದೆ ಯಾಕ್ರಿ 5 ಕೆಜಿ ಮಾಡಿದ್ರಿ ಅಂತ. ಅವ್ರು ಹೇಳಿದ್ರು ನಮ್ಮ ಹತ್ರ ದುಡ್ಡು ಇಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ನಾನು ಹೇಳಿದೆ ನೀವು ಬಿಟ್ಟು ಹೋಗ್ರಪ್ಪ, ನಾವು ಬಂದು ಮಾಡ್ತೀವಿ ಮರೆ, ಯಾಕೆ ಸುಮ್ಮನೆ ಕೂತ್ಕೊಂಡು ಹಾಳು ಮಾಡ್ತೀವಿ, ನೀವು ಬಿಟ್ಟು ತೊಲಗಿ ಮಾಡೋಣ.
ಈಗ ನಾವು ಭರವಸೆ ಕೊಟ್ಟಿದ್ದು 10 ಕೆಜಿ ಆಹಾರ ಧಾನ್ಯವನ್ನ ಕೊಡ್ತೇವೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ. ಇದಕ್ಕೆ ಸುಮಾರು 10,100 ಕೋಟಿ ರೂಪಾಯಿ ಖರ್ಚಾಗುತ್ತೆ. 10,100 ಕೋಟಿ ಆದರೂ ಬಡವರು 2 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು. ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಲದು, ಯಾರು ಹಸುವಿನಿಂದ ಇರ್ತಾರಲ್ಲ ಅವ್ರಿಗೆ ಹಸುವಿನ ಕಷ್ಟ ಗೊತ್ತಿರ್ತದೆ. ಯಾರು ಒಂದು ಹೊತ್ತು ಊಟ ಮಾಡದೆ ಇರ್ತಾರಲ್ಲ ಅವ್ರಿಗೆ ಹಸುವು ಏನು, ಹಸುವಿನಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಕ್ಕಂಥದ್ದು ಅವ್ರಿಗೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.